ವೀಕ್ಷಕರಿಗೆಲ್ಲರಿಗೂ ವಂದನೆಗಳು ಗಡಿನಾಡು ಮಿತ್ರ ಪಾಕ್ಷಿಕ ಪತ್ರಿಕೆ ದಿನಪತ್ರಿಕೆ ಈಗ ಗಡಿನಾಡು ನ್ಯೂಸ್ ಹೆಜ್ಜೆಟ್ಟಿರ್ತಕ್ಕಂಥ ಈ ಗಡಿನಾಡು ಮಿತ್ರದ ಅಭಿವೃದ್ಧಿ ಅವರಿಗೆ ಸಂಘಗಳಿಗೆ ರಾಮಂಜನಾಪ್ಪ ವಂದನೆಗಳು ನಾವು ಆಧುನಿಕ ಯುಗದಲ್ಲಿ ಎಲ್ಲಿದ್ದೀವಿ ಅಂತ ಒಂದು ಸಾರಿ ಹಿಂತಿರುಗಿ ನೋಡಿಕೊಂಡ್ರೆ ಭಯ ಆಗುತ್ತೆ ನಮಗೆ ಯಾಕಪ್ಪ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ನಾವು ಮುಂದುವರಿತಿದ್ದೀವಿ ಮುಂದುವರಿತಿದ್ದೀವಿ ಅಂತ ಹೇಳಿಬಿಟ್ಟು ಒಂದೊಂದು ಹೆಜ್ಜೆ ಮುಂದಕ್ಕೆ ಹೋದಂಗೆಲ್ಲ ಒಂದೊಂದು ನೂರು ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇದೀವಿ ಇದಕ್ಕೆ ಕಾರಣ ಇಷ್ಟೇ ನಾವು ಈಗಿನ ಯುಗದಲ್ಲಿ ಯಾವ ಥರ ಬಿಹೇವ್ ಮಾಡಬೇಕು ಯಾವ ಥರ ಇರಬೇಕು ಹೇಗಿರಬೇಕು ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಕ್ಕಳು ತಂದೆ ತಾಯಿ ಪೋಷಕರು ಎಲ್ಲನೂ ದಯವಿಟ್ಟು ಕೇಳಿ ಹೇಳ್ತೀನಿ ಆಧ್ಯಾತ್ಮಿಕದ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಭವ್ಯ ಭಾರತ ದೇಶಗಳನ್ನ ನಾವು ಏನು ಮಾಡ್ತಾ ಇದ್ದೀವಿ ಹೇಗಿದ್ದೀವಿ ಅದು ಹೇಗೆ ನಡ್ಕೋಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡಬಲ್ಲ ನಾನು ಪಾವಗಡ ಪಟ್ಟಣದಲ್ಲಿ ತುಮಕೂರು ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದು ನವೆಂಬರ್ ಇಪ್ಪತ್ತೆರಡರಲ್ಲಿ ಲಕ್ಷ್ಮಮ್ಮ ಮತ್ತು ಕೃಷ್ಣಮೂರ್ತಿ ಎಂಬವರಲ್ಲಿ ಜನ ಜನಿಸಿದ್ದೇನೆ ನಾನು ಈಗ ಭರತನಾಟ್ಯ ನನ್ನದು ಪ್ರಾಥಮಿಕ ಶಿಕ್ಷಣವೆಲ್ಲನೂ ಪಾವಗಡದಲ್ಲೇ ಮುಗಿಸಿ ಭರತನಾಟ್ಯ ಮತ್ತು ಕರ್ನಾಟಕ ಸಂಗೀತ ಚಿತ್ರದುರ್ಗದಲ್ಲಿ ನಾನು ಅಧ್ಯಯನ ಮಾಡಿರ್ತೀನಿ ಚಿತ್ರದುರ್ಗದಲ್ಲಿ ಏಕನಾಥೇಶ್ವರಿ ಸಂಗೀತ ಕಲಾಕ್ಷೇತ್ರದಲ್ಲಿರ್ತಕ್ಕಂಥ ಗುರು ಹಿರಿಯಗಳಾಗಿರ್ತಕ್ಕಂಥ ಶ್ರೀ ಹೊನ್ನಪ್ಪ ಭಾಗವತರವರ ಶಿಷ್ಯ ನಾರಾಯಣಪ್ಪರವರ ಮಗನ ಹತ್ರ ನಾನು ಕರ್ನಾಟಕ ಸಂಗೀತ ಅಧ್ಯಯನ ಮಾಡಿದ್ದೀನಿ ಅದರಲ್ಲಿ ಸೀನಿಯರ್ ಅಂದರೆ ಅದರಲ್ಲಿ ಡಿಗ್ರಿ ನಾನು ಹಿರಿಯೂರಲ್ಲಿರ್ತಕ್ಕಂಥ ವಿದ್ವಾನ್ ತಿಪ್ಪೇಸ್ವಾಮಿಯವರ ಹತ್ರ ಅಧ್ಯಯನ ಮಾಡಿದ್ದೀನಿ ಭರತನಾಟ್ಯ ಬಂದ್ಬಿಟ್ಟು ಅಖಿಲ ಭಾರತೀಯ ಗಂಧರ್ವ ಮಹಾಮಂಡಳಿ ಮುಂಬೈಯಲ್ಲಿ ಮೀರ ಡಿಸ್ಟಿಕಲ್ಲಿ ನಮ್ಮ ಭಾರತದಲ್ಲಿ ದೊಡ್ಡ ಸಂಸ್ಥೆ ಇದೆ ಆ ಇದರಲ್ಲಿ ಎಕ್ಸಾಮ್ ತಗೊಂಡು ನಾನು ಪ್ರವೇಶ ಪಡೆದಿದ್ದೀನಿ ಡಿ ಎಮ್ ಎಲ್ ಟಿ ಅಂದರೆ ಡಿಪ್ಲೊಮೊ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ನು ಅಮೃತ ಆಯುರ್ವೇದಿಕ್ ಕಾಲೇಜು ಚಿತ್ರದುರ್ಗದಲ್ಲಿ ನಾನು ಅಧ್ಯಯನ ಮಾಡಿದ್ದೀನಿ ಇಂಟರ್ಶಿಪ್ ಎಲ್ಲ ಬೆಂಗಳೂರು ದಾವಣಗೆರೆ ಮಾಡಿದ್ದೀನಿ ಪ್ರಮುಖ ಆಧ್ಯಾತ್ಮಿಕ ವ್ಯಕ್ತಿ ಆಗ್ತದೆ ಶ್ರೀ ನಾರಾಯಣ ಗೌಂಡರ್ ತಿರುವಣ್ಣಾಮಲೆ ರಮಣ ಮಹರ್ಷಿ ಆಶ್ರಮಗಳಿರ್ತಕ್ಕಂಥ ಅಂಥ ಪುಣ್ಯಭೂಮಿಯಲ್ಲಿ ಜನ್ಮಿಸ್ತಕ್ಕಂಥ ಶ್ರೀ ನಾರಾಯಣಪ್ಪ ನಾರಾಯಣ ಗೌಂಡರ್ ಅವರದು ಶಿಷ್ಯನಾಗಿ ನಾನು ಹದಿನಾಲ್ಕು ವರ್ಷಗಳ ಸೇವೆ ಸಲ್ಲಿಸಿದ್ದೀನಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ರಂಗಕಲಾವಿದರಾಗಿ ಭರತನಾಟ್ಯ ಕರ್ನಾಟಕ ಸಂಗೀತದಲ್ಲಿ ಒಂದು ಸಾವಿರ ಕಾರ್ಯಕ್ರಮಗಳು ಮಾಡಿದ್ದೀನಿ ಮಿಂಚು ಒಂದು ಸಾವಿರ ಕಾರ್ಯಕ್ರಮಗಳು ಪಾವಗಡದಲ್ಲಿ ಮಾಡಿದ್ದೀನಿ ಕಾರಣ ಇಷ್ಟೇನೆ ಗಡಿನಾಡು ನಮ್ಮ ಪತ್ರಿಕೆಯೂ ಇದೆ ನಮ್ಮ ನ್ಯೂಸ್ ಚಾನಲ್ ಇದೆ ಗಡಿನಾಡು ನಾವಿರೋದೇ ಗಡಿನಾಡಿನಲ್ಲಿ ನನ್ನ ಜೊತೆಯಲ್ಲಿ ಕಲ್ತಿರ್ತಕ್ಕಂತಹ ಭರತನಾಟ್ಯ ಸಂಗೀತ ಅಥವಾ ಕಲ್ತಿರೋರೆಲ್ಲ ಅತ್ಯಾಧುನಿಕವಾಗಿ ಭಯಂಕರವಾಗಿ ರಿಚ್ ಆಗಿದ್ದಾರೆ ಆದ್ರೂ ನಾನು ಆ ಥರ ಮಾಡಲಿಲ್ಲ ಕಾರಣ ಇಷ್ಟೇ ನಾವು ಹುಟ್ಟಿ ಬೆಳಿರ್ತಕ್ಕಂತಹ ನಮ್ಮ ಪಾವಗಡಕ್ಕೆ ಫಸ್ಟ್ ನಾವು ಇದ್ರ ಬೀಜ ಬಿತ್ತಬೇಕು ಕಾರಣ ಏನಪ್ಪಾ ಅಂದ್ರೆ ಪ್ರತಿಯೊಂದರಲ್ಲೂ ಹಿಂದೆ 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 ಅಂತಾರೆ ಪಾವಗಡನ ಪಾವಗಡ ಬ್ಯಾಕ್ವರ್ಡ್ ಏರಿಯಾ ಪಾವಗಡ ಬ್ಯಾಕ್ವರ್ಡ್ ಏರಿಯಾ ಯಾವ್ದ್ರಲ್ಲಿ ಹಿಂದೆ ಇದೆ ಅಂತ ಇರಕೂಡ್ದು ಪ್ರತಿಯೊಂದರಲ್ಲಿ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಜೊತೆ ಕಲ್ತಿರ್ತಕ್ಕಂಥ ನಮ್ಮ ಮಕ್ಕಳಾಗ್ಲಿ ನಮ್ಮ ಕೊಲೀಗ್ಸ್ ಆಗಲಿ ಅವರೆಲ್ಲ ಬೇರೆ ಬೇರೆ ವಿದೇಶಗಳೆಲ್ಲ ಇಲ್ಲ ಇದ್ದಾರೆ ಭರತನಾಟ್ಯ ಸಂಗೀತ ಕಲಿಸಿ ಚೆನ್ನಾಗೇ ದುಡ್ಡು ಮಾಡಿಕೊಂಡು ಅವರವರು ಇದು ಮಾಡ್ಕೊಂಡಿದ್ದಾರೆ ನಾನು ಆ ಥರ ಮಾಡ್ಲಿಲ್ಲ ಬಿಟ್ಟು ಸ್ವದೇಶಿಕ ಅಂದ್ರೆ ನನ್ನ ಸ್ವಂತ ಊರಿಗೆ ಬಂದೆ ಪಾವಗಡಕ್ಕೆ ಬಂದ್ಬಿಟ್ಟು ಇಲ್ಲಿ ಎರಡು ಸಾವಿರದ ಒಂಬತ್ತು ಸೆಪ್ಟೆಂಬರ್ ಹತ್ತನೇ ಹತ್ತನೇ ತಾರೀಕು ನಾನು ಇಲ್ಲಿ ಭರತನಾಟ್ಯ ಶಾಲೆ ಡಾಕ್ಟರ್ ಜಯಂತಿ ಅವ್ರ ಮನೆಯಲ್ಲಿ ಸ್ಟಾರ್ಟ್ ಮಾಡಿದೆ ಇವಾಗ ಇಂಚು ಮಿಂಚು ಹನ್ನೆರಡು ವರ್ಷಗಳಿಂದ ನಾನು ಭರತನಾಟ್ಯ ಕಲಾವಿದನಾಗಿ ಕಲಾ ಶಿಕ್ಷಕರನ್ನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಎಷ್ಟೋ ಬಡ ಮಕ್ಕಳಿಗೆ ಉಚಿತವಾಗಿ ನಾನು ಭರತನಾಟ್ಯವನ್ನು ಕಲಿಸಿದ್ದೀನಿ ಕಲಸಿರೋದಲ್ಲದೇ ಅವ್ರಿಗೂ ಸಹ ವೇಷಭೂಷಣೆಗಳೆಲ್ಲ ಮಾಡಿ ಮತ್ತು ಅವ್ರಿಗೂ ಪರ್ಫಾರ್ಮೆನ್ಸ್ ಅಂದರೆ ಸ್ಟೇಜ್ ಮೇಲೆ ಅವ್ರಿಗೆ ಪರ್ಫಾರ್ಮೆನ್ಸು ಕೊಡಿಸಿದ್ದೀನಿ ಈ ಥರ ಒಂದು ವಿಭಾಗದಲ್ಲೆಲ್ಲ ಅನೇಕ ಅನೇಕ ವಿಭಾಗಗಳಲ್ಲಿ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಅಂದರೆ ವೈದ್ಯಕ ವಿಭಾಗದಲ್ಲಿ ನಾನು ಈ ಪಾವಗಡ ತಾಲೂಕಿನಲ್ಲಿ ಮಾರ್ಮೂಲ ಗ್ರಾಮ ಅಂತೀವಲ್ಲ ಅಂದರೆ ಬಸ್ಗಳಿಲ್ಲದೆ ಇರತಕ್ಕಂಥ ಸಂಚಾರ ಇಲ್ಲದೇ ಇರತಕ್ಕಂಥ ಗ್ರಾಮಗಳಿಗೋಗಿ ಉಚಿತವಾಗಿ ಅವರಿಗೆ ವೈದ್ಯಕೀಯ ಸೇವೆಗಳನ್ನ ಸಲ್ಲಿಸಿದ್ದೀನಿ ಹಾಗೆಯೇ ಕರ್ನಾಟಕ ಸಂಗೀತ ಭರತನಾಟ್ಯ ಮತ್ತು ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಆಯುರ್ವೇದದಲ್ಲಿ ನನಗೆ ಪ್ರವೇಶ ಇದೆ ಅದನ್ನು ಆಧುನಿಕ ಸಮಾಜದಲ್ಲಿ ಜನಗಳಿಗೆಲ್ಲ ಸೇವೆ ಮಾಡಿದ್ದೀನಿ ಈಗ ನಾವು ಭರತನಾಟ್ಯ ಅಂದರೆ ಏನಂತ ತಿಳ್ಕೊಳ್ಳೋದು ಮೊದಲೇ ಭರತನಾಟ್ಯ ಭರತ ಅಂದರೆ ಭರತ ಮುನಿ ಭರತ ಮುನಿಯಿಂದ ನಮಗೆ ಭರತನಾಟ್ಯ ಪ್ರಾಪ್ತಿಯಾಗಿದೆ ಅಂತ ಹೇಳ್ತಾರೆ ಅದು ಎಲ್ಲಿದೆ ಆಂಗಿಕಂ ಭುವನ ಯಸ್ಯ ವಾಚಿಕಂ ಸರ್ವವಾಂಗಯಂ ಆಹಾರ್ಯಂ ಚಂದ್ರ ತಾರಾದಿ ತಂ ನಮಃ ಸಾತ್ವಿಕಂ ಶಿವಂ ಅನಂತ ನಾಮ ಧ್ಯೇಯಾಯ ಸರ್ವಾಕಾರ ವಿಧಾಯಿಣೆ ಸಮಸ್ತ ಮಂತ್ರವಾಚಾಯ ವಿಶ್ವೈಕ ಪತಯೇ ನಮಃ ಅಂತ ಭರತಮುನಿ ತನ್ನ ಅಭಿನಯ ದರ್ಪಣ ಅನ್ನೋ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದು ನಮಗೆ ಮೂಲ ಉಲ್ಲೇಖ ಎಲ್ಲಿ ಸಿಗುತ್ತಂದ್ರೆ ಶಿವಮಹಾಪುರಾಣದಲ್ಲಿ ಶಿವ ತಾಂಡವ ಸಮಯದಲ್ಲಿ ಅಂದ್ರೆ ಸತಿ ಅಗ್ನಿಗೆ ಆಹುತಿಯಾಗಿರುತ್ತಾಳೆ ಆಗ ಶಿವನಿಗೆ ಗೊತ್ತಾಗುತ್ತೆ ವಿಚಾರ ನಿಮ್ಮ ಸತಿ ಅಗ್ನಿ ದಕ್ಷಯಜ್ಞದಲ್ಲಿ ಆಹುತಿಯಾಗಿದ್ದಾಳೆ ಅಂತ ಆಗ ಶಿವನು ಭಯಂಕರ ನೃತ್ಯ ಮಾಡ್ತಾನೆ ಅದನ್ನೇ ತಾಂಡವ ನೃತ್ಯವಾಗಿ ಇದು ಮಾಡಿ ತನ್ನ ಡಮರುಗದಿಂದ ಶಬ್ದಗೊಳಿಸ್ತಾನೆ ಡಮರುಗದಿಂದ ಸಪ್ತಸ್ವರಗಳು ಬೆಳಕಿಗೆ ಬಂದಿದ್ದಾವೆ ಆ ನೃತ್ಯನೇ ಭರತನಾಟ್ಯ ಎರಡನೇ ಭರತನಾಟ್ಯ ಲಾಸ್ಯ ಬೇರೆ ಜನಗಳಿಗೆ ಗೊತ್ತಿಲ್ಲ ವಿಚಾರ ತಿಳ್ಕೊಳ್ರಿ ಲಾಸ್ಯ ಅನ್ನೋದು ಸ್ತ್ರೀ ಸಂಬಂಧಿಸಿರ್ತಕ್ಕಂಥ ವಿಚಾರ ಶಿವನು ಪಾರ್ವತಿರಿಬ್ಬರು ಭಯಂಕರವಾದ ನೃತ್ಯ ಮಾಡ್ತಾರೆ ನೃತ್ಯ ಮಾಡಿ 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 ಕೊನೆಗೆ ಶಿವ ತನ್ನ ಬಲಗಾಲನ ಮೇಲೆತ್ತ ಬಿಟ್ಟು ತನ್ನ ಮುದ್ರೆ ತೋರಿಸ್ಬಿಡ್ತಾನೆ ಈ ಥರ ಆಗ ಪಾರ್ವತಿ ಆ ಮುದ್ರೆನ ಮಾಡಲಿಲ್ಲ ಎಲ್ಲ ಮಾಡ್ತಾಳೆ ಆ ಮುದ್ರೆ ಮಾಡಲಿಲ್ಲ ಕಾರಣ ಏನು ಹೇಳ್ರಿ ಶಿವ ತನ್ನ ಬಲಗಾಲ ಹೆಬ್ಬೆಟ್ಟಿನಿಂದ ತಗೊಂಡು ಕುಂಕುಮ ಇಟ್ಕೊಬಿಡ್ತಾನೆ ಪಾರ್ವತಿಯ ಕೆಲಸ ಮಾಡಲಿಲ್ಲ ಅದಕ್ಕೆ ಪಾರ್ವತಿ ನೃತ್ಯನ ಲಾಸ್ಯ ಅಂತ ಕರಿತೀವಿ ಶಿವನೃತ್ಯವನ್ನು ನಾವು ಭರತನಾಟ್ಯ ಅಂತ ಹೇಳ್ತೀವಿ ಬಾಣಾಸುರನ ಮಗಳು ಉಷೆಗೆ ಮೊದಲು ಭರತನಾಟ್ಯ ಪ್ರಾಪ್ತಿಯಾಗುತ್ತೆ ಅಲ್ಲಿಂದ ಭರತ ಮುನಿಗೆ ಪ್ರಾಪ್ತಿಯಾಗುತ್ತೆ ಭರತ ಮುನಿ ನೂರ ಎಂಟು ಜನ ಶಿಷ್ಯರಿಗೆ ಕಲಿಸ್ತಾನೆ ಭರತನಾಟ್ಯವನ್ನು ದೇಶ ಅಂದ್ರೆ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಇದೆ ಈಗಿರ್ತಕ್ಕಂತಹ ದೇಶ ಅನ್ನೋ ಪದಕ್ಕೆ ಬೇರೆ ಅರ್ಥ ಇದೆ ದಯವಿಟ್ಟು ತಿಳ್ಕೋಬೇಕು ಅಂಗ ವಂಗ ಕಳಿಂಗ ಕಾಂಬೋಜ ಕುಂತಳ ಸೌರಾಷ್ಟ್ರ ಕನ್ನಡ ಮಲಯಾಳ ಇವು ದೇಶಗಳು ನಮಗೆ ನೂರ ಎಂಟು ದೇಶಗಳು ಅಂದ್ರೆ ರಾಜಾಶ್ರಯವನ್ನು ಪಡೆದು ಒಬ್ಬೊಬ್ಬ ಸ್ಟೂಡೆಂಟ್ನ ರೆಡಿ ಮಾಡಿ ಭರತನಾಟ್ಯವನ್ನು ಪಸರಿಸಬೇಕು ನಮ್ಮ ದೇಶವೆಲ್ಲನೂ ಆರಡ್ಸಬೇಕು ಅಂತ ಹೇಳ್ಬಿಟ್ಟು ಭರತ ಮುನಿ ಆ ಥರ ಮಾಡಿದ್ದಾನೆ ಆತನ ಶಿಷ್ಯಂದ್ರೆ ಬಂದು ಒಂದೊಂದು ರಾಜಾಶ್ರಯವನ್ನು ಪಡೆದು ಒಂದೊಂದು ದೇಶದಲ್ಲಿ ನಿಶ್ಚಲವಾಗಿ ಅಲ್ಲೇ ಸೇರ್ಕೊಂತಾರೆ ಆ ರಾಜಾಶ್ರಯ ಪಡೆದು ಅಲ್ಲಿರ್ತಕ್ಕಂತಹ ಮಕ್ಕಳಿಗೆ ಅಲ್ಲಿರ್ತಕ್ಕಂತಹ ರಾಜನರ್ತಕರಿಗೆ ಅವ್ರಿಗೆಲ್ಲರಿಗೂ ಭರತನಾಟ್ಯವನ್ನು ಕಲಿಸ್ತಾ ಹೋಗ್ತಾರೆ ಹಂಗಾಗ್ಬಿಟ್ಟು ಭರತನಾಟ್ಯ ಪ್ರಸಿದ್ಧಿ ಬರ್ತಾ ಇರುತ್ತೆ ಆವಾಗ ಭರತನಾಟ್ಯ ಮಾಡ್ಬೇಕಂದ್ರೂ ನೋಡಬೇಕಂದ್ರೂ ಅದು ಜಾಸ್ತಿ ಕಾಸ್ಟ್ಲಿ ಡ್ಯಾನ್ಸ್ ಇರ್ತಿತ್ತು ಒಂದು ಕಾಲದಲ್ಲಿ ಇವಾಗ ಎಲ್ಲಿದೆಯಪ್ಪ ಅಂದರೆ ಪ್ರತಿಯೊಬ್ಬರು ನೋಡಬೇಕು ಪ್ರತಿಯೊಬ್ಬರಿಗೂ ಅದು ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಪಾವಗಡದಲ್ಲಿ ಸ್ಥಿರವಾಗಿ ಹನ್ನೆರಡು ವರ್ಷಗಳ ಕ್ಲಾಸ್ ಮಾಡಿ ಪ್ರತಿಯೊಂದು ಕಾರ್ಯಕ್ರಮನೂ ಕನ್ನಡ ಸಂಸ್ಕೃತಿ ಇಲಾಖೆ ತುಮಕೂರು ಗಡಿನಾಡು ಪ್ರಾಧಿಕಾರ ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಅನಂತಪುರ ಕಲ್ಯಾಣದುರ್ಗ ಗಡಿನಾಡು ಸಂಪೂರ್ಣವಾಗಿ ಆಂಧ್ರ ಪ್ರದೇಶ ಮೆಳಿತ ಕೊಟ್ಟಿರ್ತಕ್ಕಂಥ ಕೋಟೆ ಇಂಥ ಕಡೆ ಎಲ್ಲ ಕ್ಲಾಸ್ಗಳನ್ನ ಸ್ಥಾಪನೆ ಮಾಡಿ ಈ ಭರತನಾಟ್ಯವನ್ನು ಬೆಳಕಿಗೆ ಬರೋ ಆಳುವಿನ ಅಂಚಿನಲ್ಲಿ ಈ ಭರತನಾಟ್ಯವನ್ನು ಪ್ರಸಿದ್ಧಿಗೊಳಿಸೋಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಹನ್ನೆರಡು ವರ್ಷಗಳು ನಾನು ಪ್ರಸಿದ್ಧಿ ಮಾಡಿದ್ದಕ್ಕೂ ಸಾರ್ಥಕ ಆಗಿದೆ ಅಂತ ಕೆಲವು ಗುರುತಿದ್ದಾವೆ ವಿಚಾರ ಏನಪ್ಪ ಅಂದರೆ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಬರಗೂರು ರಾಮಚಂದ್ರಪ್ಪ ಅವರು ಬಂದು ನನಗೆ ಸನ್ಮಾನ ಮಾಡಿ ಈ ವಿಚಾರ ಇದು ಮಾಡಿದೆ ನಮಗೆ ಯಾಕಪ್ಪ ಅಂದರೆ ಇಂಥ ಬರಡು ಆಗಿರ್ತಕ್ಕಂಥ ಗಡ್ನಾಡಿನಲ್ಲಿ ಇಂಥ ಹುಟ್ಟಿದ ನೀವು ಮರಳು ಭೂಮಿಯಲ್ಲಿ ವಯಸ್ಸಿದ್ದಂಗೆ ನೀವು ಇದನ್ನು ಬಿಡಬೇಡ್ರಿ ನೀವು ಖಚಿತವಾಗಿ ಭರತನಾಟ್ಯ ಕಾರ್ಯಕ್ರಮ ಮುಂದುವರಿಸಿ ಇನ್ನೂ ಆದಷ್ಟು ಮಕ್ಕಳಿಗೆ ಬಡವರಿಗಾಗಲಿ ಶ್ರೀಮಂತ ಯಾರಿಗಾದರೂ ಆಗಲಿ ತಾರತಮ್ಯ ಎಲ್ಲರೂ ಕಲಸಿಬಿಟ್ಟು ಅವ್ರಿಗೆ ಮುಂದುವರಿಸಬೇಕು ಅಂತ ಹೇಳಿಬಿಟ್ಟು ನನಗೆ ಸಲಹೆ ಸೂಚನೆಗಳು ಕೊಟ್ಟರು ಅದೇ ವಿಚಾರವಾಗಿ ನಾನು ಕರ್ನಾಟಕ ಸಂಗೀತದಲ್ಲಿ ಚಿತ್ರದುರ್ಗ ಸಂಗೀತೋತ್ಸವ ಪ್ರಶಸ್ತಿ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ರಾಜನ್ ನಾಗೇಂದ್ರ ಅವರು ಮ್ಯೂಸಿಕ್ ಡೈರೆಕ್ಟರು ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಹತ್ತನೇ ತಾರೀಕು ಅವರು ನಿಧನರಾದರು ಅವರ ಹತ್ರ ವಾಯ್ಸ್ ಕಲ್ಚರ್ ಕಲ್ತುಕೊಂಡೆ ಅಲ್ಲಿಂದ ನನ್ನ ಪ್ರಯಾಣ ಮತ್ತೆ ಪಾವಗಡಕ್ಕೆ ಆಗಮಿಸಿ ಪಾವಗಡದಲ್ಲಿ ಕರ್ನಾಟಕ ಸಂಗೀತ ಮತ್ತು ಭರತನಾಟ್ಯವನ್ನು ನಾನು ನಿರಂತರವಾಗಿ ಸೇವೆ ಸಲ್ಲಿಸ್ತಾನೇ ಇದ್ದೀನಿ ಸಲ್ಲಿಸ್ತೀನಿ ನನ್ನ ಜೀವನ ಹಸಿರಿರೋವರ್ತಕ್ಕಂಥವ್ರಿಗೂ ಈ ಭರತನಾಟ್ಯವನ್ನು ಇದೇ ಮಾಡ್ತಾ ಇರ್ತೀನಿ ಭರತನಾಟ್ಯ ಯಾಕೆ ಕಲಿಬೇಕು ನಾವು ಬೇರೆ ಡ್ಯಾನ್ಸ್ಗಳಿಲ್ವೇ ನಮಗೆ ಜಾನಪದ ನೃತ್ಯ ಇದೆ ಸಿನಿಮಾ ಡ್ಯಾನ್ಸ್ ಇದೆ ವೆಸ್ಟರ್ನ್ ಡ್ಯಾನ್ಸ್ ಇದೆ ಅದಿದೆ ಅಂತ ಪ್ರತಿಯೊಂದು ಆಗಿರ್ತಕ್ಕಂಥಕ್ಕೂ ಅದೇ ಆಗಿರ್ತಕ್ಕಂಥ ಒಂದು ಮೂಲ ನೆಲೆ ಅನ್ನೋದಿರುತ್ತೆ ಉದಾಹರಣೆಗೆ ವೆಸ್ಟ್ರನ್ ಅಂದ್ರೆ ಪಾಶ್ಚಾತ್ಯ ನೃತ್ಯ ಅಂತಾರೆ ಪಾಶ್ಚಾತ್ಯ ನೃತ್ಯ ನಮಗೆ ಸಂಬಂಧಿಸಿರುವುದಲ್ಲ ಅದು ಅವರ ಭೂಭಾಗಕ್ಕೆ ಅವರ ವಿಚಾರಗಳಿಗೆ ಅವರು ಪ್ರಾದೇಶಿಕವಾಗಿರ್ತಕ್ಕಂಥ ನೃತ್ಯ ನಮಗೆ ಭರತನಾಟ್ಯ ಯಾಕೆ ಮುಖ್ಯಪ್ಪ ಅಂತ ನಾನು ಹೇಳ್ತಿದ್ದೀನಪ್ಪ ಅಂದ್ರೆ ಭರತನಾಟ್ಯಂ ಅಲ್ಲಿ ನಮ್ಮ ಕಣ್ಣುಗಳು ಕಣ್ಣು ಗುಡ್ಡೆಗಳು ಕಣ್ಣು ಹುಬ್ಬುಗಳು ಕಣ್ಣು ರೆಪ್ಪೆಗಳು ಬೆರಳುಗಳು ನರಮಂಡಲ ನರವ್ಯೂಹ ಫಿಸಿಕಲಿ ಮೆಂಟಲಿ ಅಂದ್ರೆ ಮಾನಸಿಕ ಮತ್ತು ದೈಹಿಕವಾಗಿ ರಿಲೀಫ್ ಕೊಡ್ತಕ್ಕಂತಹ ಒಂದೇ ಒಂದು ನೃತ್ಯ ಅಂದ್ರೆ ಭರತನಾಟ್ಯ ಇದು ಪ್ರಪಂಚದಲ್ಲಿ ಎಲ್ಲ ದೇಶಗಳು ಒಪ್ಕೊಂಡಿರ್ತಕ್ಕಂಥ ಸತ್ಯಾಂಶ ಯಾಕಪ್ಪ ಅಂತಂದ್ರೆ ಇದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದನ್ನು ಪ್ರದರ್ಶಿಸಿದ್ದಾರೆ ಮೂಗುರು ಸುಬ್ಬಣ್ಣ ಮೂಗೂರು ಜಯಜಮ್ಮ ಶಿವಮೊಗ್ಗ ಸುಬ್ಬಣ್ಣ ಯಾಮಿನಿ ಕೃಷ್ಣಮೂರ್ತಿ ಎಂಥ ಮಹಾ ಮಹನೀರೆಲ್ಲನೂ ನಮ್ಮ ಭರತನಾಟ್ಯಕ್ಕೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಅದಕ್ಕೂ ಮುಂಚಿತವಾಗಿ ಇಂಡಸ್ಟ್ರಿಯಲ್ಲಿ ಐವತ್ತು ವರ್ಷಗಳು ನಿರಂತರವಾಗಿ ಆಲಿರ್ತಕ್ಕಂಥವರು ಟ್ರಾವೆನ್ ಕ್ರೋರ್ ಸಿಸ್ಟರ್ಸ್ ಅಂತ ಹಂಗಂದ್ರೆ ಯಾರಿಗಾದ್ರೂ ಗೊತ್ತಿದ್ದೀಯ ನನಗೆ ಗೊತ್ತಿಲ್ಲ ಟ್ರಾವೆನ್ ಕ್ರೋಸಿಸ್ಟರ್ಸ್ ಅಂದರೆ ಮೂವರು ಅಕ್ಕ ತಂಗಿರು ಲಲಿತಾ ರಾಗಿಣಿ ಪದ್ಮಿನಿ ಅಂತ ಅವರು ಮೂವರು ಭರತನಾಟ್ಯಂಗೆ ತನ್ನ ಜೀವನವನ್ನೇ ಅಂಕಿತವಾಗಿ ಮುಡಿಪಾಗಿಟ್ಟಿರ್ತಕ್ಕಂಥ ಮಹನೀಯರು ಅವರ ವಂಶ ಕುಡಿಗಳೇ ಇವಾಗ ಇರ್ತಕ್ಕಂತಹ ಶೋಭನಾ ಮತ್ತು ವಿನೀತ್ ಅಂತ ಇಬ್ಬರು ಒಬ್ಬ ಗಂಡು ಒಬ್ಬ ಹೆಣ್ಣು ಅವರು ಇವಾಗ ಇಂಡಸ್ಟ್ರಿಯಲ್ಲಿದ್ದಾರೆ ಭರತನಾಟ್ಯಂ ಕ್ಲಾಸ್ಗಳು ನಡೆಸ್ತಿದ್ದಾರೆ ಪರ್ಫಾರ್ಮೆನ್ಸ್ ಸ್ಟೇಜ್ ಮೇಲೆ ಕೊಡ್ತಾ ಇದ್ದಾರೆ ಆದಷ್ಟು ಮಕ್ಕಳಿಗೆ ಭರತನಾಟ್ಯಂ ಕಲಿಸಿರಿ ವೆಸ್ಟ್ರನ್ ಡ್ಯಾನ್ಸ್ ಬಿಡಿಸಿರಿ ವೆಸ್ಟರ್ನ್ ಡ್ಯಾನ್ಸ್ ಅಂದರೆ ಅರೆ ಬರೆ ಬಟ್ಟೆಗಳು ಹಾಕ್ಕೊಂಡು ಕುಣಿದ್ರೆ ಅದು ಮಾನವೀಯತೆ ಅಲ್ಲ ಅದು ಚಿಕ್ಕ ಮಗಳಿದ್ದಾಗ ಚೆನ್ನಾಗಿರುತ್ತೆ ಅದೇ ಒಂದು ಏಜ್ ಬಂದಾಗ ಒಂದು ಸ್ಟೇಜ್ ಮೇಲೆ ಮಾಡಿದ್ರೆ ಅದು ವ್ಯವಹಾರ ಬೇರೆ ಥರ ಇರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಭರತನಾಟ್ಯಂ ಕಲಿತರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮಕ್ಕಳು ಸ್ಟ್ರೆಂತ್ ಹೊಂತಾರೆ ಸ್ಟ್ರೆಂತ್ ಅಂದರೆ ಮಾನಸಿಕವಾಗಿ ಅವರು ದುರ್ಬರಲ್ರು ಆಗಲ್ಲ ಧೈರ್ಯ ತಂದುಕೊತಾರೆ ಎಂಥ ಸಮಸ್ಯೆಗಳು ಕಠಿಣ ಸಮಸ್ಯೆಗಳು ಬಂದು ಶಕ್ತಿ ತನ್ನಲ್ಲಿ ತಾನಾಗೇ ಬರುತ್ತೆ ಸಂಸ್ಕಾರ ಕಲಿಸೋದೇ ಭರತನಾಟ್ಯ ಕೆಲವರು ಅನ್ಕೊಂತ ಇದ್ದಾರೆ ಯಾಕೆ ಭರತನಾಟ್ಯಂ ಅದು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿರೋದು ಇದು ಪುರುಷರಿಗೆ ಸಂಬಂಧಿಸಿರೋದಲ್ಲ ಪುರುಷರು ಮಾಡಕೂಡದು ಅಂತ ಹೇಳ್ತಾರೆ ಅದು ನಾವು ಸ್ವಲ್ಪ ಇನ್ನು ಆಳವಾಗಿ ಹೋಗ್ಬೇಕಾಗುತ್ತೆ ಅವಾಗ ಅಂದ್ರೆ ಹಿಂದೆ ಇತಿಹಾಸದಲ್ಲಿ ನೋಡ್ಬೇಕಾಗುತ್ತೆ ಎರಡು ಪುಟಗಳನ್ನ ಯಾವ ವಿಚಾರಕ್ಕೆ ಅಂದ್ರೆ ಇದೇ ವಿಚಾರಕ್ಕೇನೆ ತುಘಲಕ್ಕರೆ ಕಾಲದಲ್ಲಿ ಭರತನಾಟ್ಯ ಕಲಿಸತಕ್ಕಂತ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು ನಡೆದಿದ್ವು ಆದ್ರೆ ಇದು ತಪ್ಪಿಸೋದಕ್ಕಾಗಿ ಆ ಸ್ಥಳದಲ್ಲಿ ಪುರುಷರನ್ನು ನೇಮಿಸ್ಕೊಂಡ್ರು ಈಗ ಅದು ಪುರುಷರೇ ಕಲಿಸ್ತಾ ಬರ್ತಿದ್ದಾರೆ ಕಲಿಯೋರೆಲ್ಲ ಹೆಣ್ಮಕ್ಳಾಗಿದ್ದಾರೆ ಕಲಿಸೋರು ಮಾತ್ರ ಗಂಡ್ಮಕ್ಳಾಗಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಹೆಣ್ಮಕ್ಳೇ ಕಲಿಸ್ತಿದ್ದಿದ್ರು ಆದರೆ ಭರತನಾಟ್ಯವನ್ನು ಪುರುಷರು ಕಲಿಸ್ಬೋದು ಸ್ತ್ರೀರು ಮಕ್ಕಳು ಯಾರಾದರೂ ಕಲಿಬೋದು ಕಲಿಸಬಹುದು ಎಂಬತ್ತು ವರ್ಷ ಏಜ್ ಆದರೂ ಕೂಡ ಸ್ಟೇಜ್ ಮೇಲೆ ಕಾರ್ಯಕ್ರಮ ಮಾಡ್ಬೋದು ಇದೇ ವೈಜಯಂತಿ ಮಾಲಾ ಭರತನಾಟ್ಯದಲ್ಲಿ ಪರಿಣಿತರಾಗಿರ್ತಕ್ಕಂಥ ವೈಜಯಂತಿ ಮಾಲಾ ಅವರು ಸೀನಿಯರ್ ಆಕ್ಟ್ರೆಸ್ ವಿತ್ ಭರತನಾಟ್ಯ ಕಲಾವಿದರು ಎಂಬತ್ತನೇ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡಿದರು ಭರತನಾಟ್ಯ ಮೇಕಪ್ ಆದ ತಕ್ಷಣ ನೋಡೋ ಭಾವನೆಯಲ್ಲಿ ಅವರಿಗೆ ದೈವತ್ವ ಕಾಣುತ್ತೆ ಅದೇ ಪಾಶ್ಚಾತ್ಯ ಉಡುಗೊರೆಯಲ್ಲಿ ನಮಗೆ ಆ ತರ ಕಾಣಲ್ಲ ಬೇರೆ ಬಯಕೆಗಳು ಸ್ಟಾರ್ಟ್ ಆಗಿ ಮನುಷ್ಯನಿಗೆ ಕೆಟ್ಟ ಕೆಟ್ಟ ಬಿಂಬನೆಗಳೆಲ್ಲ ಬರ್ತವೆ ಆಗ ಅದ್ರ ಪರಿಸ್ಥಿತಿ ಬೇರೆ ಇರುತ್ತೆ ಆದ್ರಿಂದ ಭರತನಾಟ್ಯವನ್ನು ಕಲಿತರೆ ನಮಗೆ ನ ಮುಂಚೆ ಹೇಳ್ತಕ್ಕಂತಹ ವಿಚಾರವಾಗಿ ಮಾನಸಿಕವಾಗಿ ದೈಹಿಕವಾಗಿ ಸ್ಟ್ರೆಂತ್ ಆಗ್ತಾರೆ ಮಕ್ಕಳು ಪ್ರತಿಯೊಂದು ವಿಚಾರಗಳಲ್ಲಿ ನಮ್ಮ ಎಕ್ಸ್ಪೆಷಲಿ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಪ್ರತಿಯೊಂದಕ್ಕೂ ಅರ್ಥವಿದೆ ಅದನ್ನೇ ನಮ್ಮ ಆಚಾರ ಪ್ರತಿಯೊಂದು ಆಚಾರ ಉದಾಹರಣೆಗೆ ನಾವು ಮಲಗಿದಾಗ ಬೆಳಗ್ಗೆ ಏಳಬೇಕಾದ್ರೆ ಬಲಗಡೆಯಿಂದ ಎದ್ದೊಳ್ಳಿ ಅಂತಾರೆ ಇಲ್ಲಪ್ಪ ಅಂದರೆ ತೊಂದರೆ ಆಗುತ್ತೆ ಅಂತ ಒಂದು ಭಯ ಹುಟ್ಟಿಸಿರ್ತಾರೆ ಕಾರಣ ಇಷ್ಟೇ ನಮ್ಮ ಹೃದಯ ಅನ್ನೋದು ಸ್ವಲ್ಪ ಎಡಗಡೆ ಬಗ್ಗೆ ವಾಲಿರುತ್ತೆ ಬಲಗಡೆಗೂ ಮತ್ತು ಎಡಗಡೆಗೂ ಮಧ್ಯದಲ್ಲಿ ಸ್ವಲ್ಪ ಎಡಗಡೆ ವಾಲಿರುತ್ತೆ ನಾವು ಎದ್ದೊಳ್ಬೇಕಾದ್ರೆ ಮತ್ತೆ ಎಡಗಡೆಯಿಂದನೂ ಎದ್ರೆ ಹಾರ್ಟ್ಗೆ ಒತ್ತಡ ಸ್ಟಾರ್ಟ್ ಆಗುತ್ತೆ ಆವಾಗ ಒಂದು ದಿನ ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ ಹಾರ್ಟು ಅಟ್ಯಾಕ್ ಆಗುತ್ತೆ ಈ ಥರ ಆಗಬಾರ್ದು ಅಂತ ನಮ್ಮ ಪೂರ್ವಿಕರು ಹೇಳಿರ್ತಕ್ಕಂಥ ವಿಚಾರ ಇದು ಬಾಗಿಲಿಗೆ ಅರಿಶಿನೇ ನಾವು ಬಳಿಬೇಕು ಬೇರೆದೇನು ಬಳಿಬಾರ್ದು ಸುಣ್ಣ ಬಳಿಬೋದಲ್ವಾ ಅರಿಶಿನ ಯಾಕೆ ಬಳಿಬೇಕು ಯಾಕೆ ಹೇಳಿದ್ದಾರೆ ವಿಚಾರ ಅರಿಶಿನ ಅನ್ನೋದು ಆ್ಯಂಟಿಬಯೋಟಿಕ್ ಅಂತ ಆ್ಯಂಟಿಬಯೋಟಿಕ್ ಅಂದರೆ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಯಾವುದು ಮನೆಯೊಳಗೆ ಪ್ರವೇಶ ಆಗದೇ ಇರಲಿಲ್ಲ ಅಂತ ಮನೆಯ ಹೆಬ್ಬಾಗಿಲು ಅಂದ್ರೆ ಸಿಂಹದ್ವಾರಕ್ಕೆ ಅಷ್ಟೇನೆ ನಾವು ಆ ತಕ್ಷಣ ಬೆಳಿತೇವೆ ಪ್ರತಿಯೊಬ್ಬರು ಅಲ್ಲಿಂದನೇ ಅಲ್ವಾ ನಮ್ಮ ಮನೆ ಒಳಗೆ ಬರೋದು ಹೋಗೋದು ಎರಡನೇ ವಿಚಾರ ಎಲ್ಲಿಗಾದ್ರೂ ಹೋಗಿ ಬಂದ್ರೆ ಬಂದ ತಕ್ಷಣ ಕಾಲ್ಗೆ ನೀರು ಹಾಕೊಂಡು ಆಮೇಲೆ ಬರ್ಬೇಕು ಒಳಗಡೆ ಅಂತ ಹೇಳ್ತಾರೆ ಡೈರೆಕ್ಟ್ ಆಗಿ ಬರೋದು ಇವಾಗ ಇರೋ ವಿಚಾರ ಬೇರೆ ಇದೆ ಶೂಸ್ ಹಾಕೊಂಡು ಬೇಕಾದ್ರೆ ಅಡುಗೆ ಮನೆಗೆ ಹೋಗ್ತಾರೆ ಊಟನೂ ಮಾಡ್ತಾರೆ ಎಲ್ಲ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾರೆ ತರ ಮಾಡ್ಬಾರ್ದು ಕಾರಣ ಏನಪ್ಪಾ ಅಂದ್ರೆ ಊರೆಲ್ಲ ತಿರುಗಿ ಮೇಲೆ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ನಮ್ಮ ಪಾದರಕ್ಷೆಗಳಿಗೆ ಮೆತ್ಕೊಂಡಿರ್ತವೆ ಬಂದಾಗ ನೀವು ಹಳೆ ಚಿತ್ರಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ ದೊಡ್ಡ ದೊಡ್ಡ ಅಂಡೆಗಳು ಇತ್ತಾಳೆ ಹಂಡೆಗಳು ಇಟ್ಟಿರ್ತವೆ ಎರಡು ಹತ್ತಾಳೆ ಚೊಂಬಗಳಿಟ್ಟಿರ್ತಾರೆ ಏರಿಕೆ ಇಟ್ಟಿರ್ತಾರೆ ಕಾಲ ಮೇಲೆ ಬಂದು ನೀರು ಹಾಕೊಂತಾರೆ ಅಲ್ಲಿಂದ ಉದಾಸಲಕ್ ಬರೋರ್ಗು ಸ್ವಲ್ಪ ಗ್ಯಾಪ್ ಇರುತ್ತೆ ಯಾಕೆ ಗ್ಯಾಪ್ ಇರುತ್ತೆ ಅವ್ನ ಹಾಕೊಂಡ ಮೇಲೆ ಅಲ್ಲಿ ನಡ್ಕೊಂಬರೋಷ್ಟ್ರೊಳಗೆ ಅವನ ಕಾಲುಗಳು ಒಣಗ್ತಾವೆ ಅಂತ ಆಗ ಸರಿ ಹೋಗುತ್ತೆ ಕಾರ್ಯಕ್ರಮ ತೊಂದರೆ ಆಗಲ್ಲ ಆರೋಗ್ಯಕ್ಕೆ ಒಳ್ಳೇದು ಮನೆಯೊಳಗೆ ಯಾವ್ದು ಇದಿರಲ್ಲ ತುಳಸಿ ಕಟ್ಟೆ ಮನೆ ಮುಂದೆ ಇಡಬೇಕು ಅಂತ ಹೇಳ್ತಾರೆ ಇವಾಗ ಡಬ್ಬದಲ್ಲಿಡೋದು ಪಾಟಲ್ಲಿ ಇಡೋದು ಮನೆ ಮೇಲೆ ಇಡೋದು ಕಾಂಪೌಂಡ್ ಮೇಲೆ ಇಡೋದು ಎಲ್ಲೆಲ್ಲಿ ಅದೆಲ್ಲ ತಪ್ಪು ಅದೆಲ್ಲ ರಾಂಗ್ ಇನ್ಫಾರ್ಮೇಶನ್ ಎಲ್ಲೆಲ್ಲಿ ಇಡುವ ಕಾರಣ ಏನ್ರಿ ಮನೆ ಹೆಬ್ಬಾಗ್ಲಿ ಹೇಗಿದೆ ಸಿಂಹದ್ವಾರದ ಮುಖ್ಯ ದ್ವಾರದ ಮುಂದೆನೆ ತುಳಸಿ ಕಟ್ಟೆ ಇರಬೇಕು ಕಾರಣ ಏನಪ್ಪಾ ಅಂದ್ರೆ ತುಳಸಿಗೆ ಗಾಳಿನ ಪರಿಶುದ್ಧಿ ಮಾಡತಕ್ಕಂಥ ಒಂದು ಶಕ್ತಿ ಇದೆ ಅಂದ್ರೆ ಗಾಳಿನ ರಿಫ್ರೆಶ್ ಮಾಡ್ತಾ ಇರುತ್ತೆ ಮತ್ತೆ ನೀರನ್ನು ರಿಫ್ರೆಶ್ ಮಾಡುತ್ತೆ ಬೇಕಾದ್ರೆ ಗಾಳಿ ಮೈಂಡೋರಿಂದ ಬರ್ತಾ ಇರುತ್ತೆ ಬಾಗಿಲಿಂದ ಬರಬೇಕಾದ್ರೆ ತುಳಸಿ ಕಟ್ಟಿನ ತುಳಸಿ ಗಿಡದ ಮೇಲಿಂದ ಬಂದು ಗಾಳಿ ಎನಿ ಟೈಮ್ ಪರಿಶುದ್ಧಿ ಆಗ್ತಾ ಇರುತ್ತೆ ಮನೆಯೊಳಗೆ ಯಾವುದೇ ತಕ್ಕ ವೈರಸ್ ಆಡಲ್ಲ ಅಂತ ಅದನ್ನ ಏನು ಹೇಳಿಲ್ಲ ಅಂದ್ರೆ ಕಿತ್ತಾಗ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ರಿ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಒಂದು ವಿಚಾರ ಎರಡನೇದು ಬಂದ್ಬಿಟ್ಟು ನಾವು ಮನೆಗೆ ತೋರಣ ಕಟ್ತೀವಿ ಯಾವಾಗ ಕಟ್ತಿ ತೋರಣ ಕಾರ್ಯಕ್ರಮದಲ್ಲಿ ಮಾತ್ರ ಕಟ್ತೀವಿ ಅಂದರೆ ಮದುವೆ ಮುಂಜಿ ಪೂಜೆ ಪುನಸ್ಕಾರ ಆಚಾರ ವಿಚಾರಗಳೇನು ಮಾಡಬೇಕಾದ್ರೆ ಮಾತ್ರ ತೋರಣ ಕಟ್ತೀವಿ ತೋರಣ ಯಾಕೆ ಕಟ್ತೀವಿ ಮಾವಿನ ಎಲೆಯಲ್ಲಿ ಬೇರೆ ಎಕ್ಕೆ ಗಿಡ ಎಲೆನೋ ಯಾ ಎಲೆನೋ ಕಟ್ಬೋದಲ್ವಾ ಕಟ್ಟಲ್ಲ ನಾವು ಮಾವಿನ ಮಾವಿನ ತೋರಣ ಕಟ್ಟಲೇಬೇಕು ಕಟ್ಟಬೇಕು ಅಂತಾರೆ ಆದರೆ ಜನಗಳು ಗೊತ್ತಿಲ್ಲ ಅದು ಯಾಕೆ ಕಟ್ ಎಲ್ಲರ ಕಡೆ ನಾವು ಕಟ್ಟಬೇಕಷ್ಟೇ ಅಂತಾರೆ ಅದು ಹೆಬ್ಬಾಗ್ಲಿಗೆ ಯಾಕೆ ಕಟ್ಟಬೇಕು ಬೇರೆ ಕಿಟಕಿ ಕಟ್ಬೋದಲ್ವಾ ಅಥವಾ ಅಡಿಗೆ ಒಳಗೆ ಕಟ್ಬೋದಲ್ಲ ಬಾತ್ರೂಮ್ ಕಟ್ಬೋದಲ್ಲ ಒಳಗಡೆ ಯಾಕೆ ಇಲ್ಲಿ ಕಟ್ತೀವಿ ನಾವು ಮಾವಿನ ಎಲೆಗೆ ಆಕ್ಸಿಜನ್ನು ಪರಿಶುದ್ಧಿ ಮಾಡ್ತಾ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಾರಲ್ಲ ಜನ ಎಲ್ಲ ಬಂದು ಸೇರ್ಕೊಂಡ್ಮೇಲೆ ಮದುವೆಗೆ ಬಂದ ಮೇಲೆ ನೂರ ನೂರ ಐದು ಜನ ಒಂದೇ ದಿನ ಮನೆಗಳಿಗೆ ಪ್ರವೇಶ ಕೊಟ್ಟರೆ ನೂರ ಐವತ್ತು ಜನ ಸೇರ್ಕೊಂಡ್ಮೇಲೆ ನೂರ ಐತ್ತು ಜನ ಜನಗಳು ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಾರೆ ಅಷ್ಟು ಜನಕ್ಕೆ ಆಕ್ಸಿಜನ್ ಎಲ್ಲಿಂದ ತರಲಪ್ಪ ನಾವು ಅದಕ್ಕೆ ನಮ್ಮ ಹಿಂದೂ ಆಚಾರದಲ್ಲಿ ನಮ್ಮ ಧರ್ಮದಲ್ಲಿ ನಮ್ಮ ಗ್ರಂಥಗಳಲ್ಲಿ ಹೇಳಿರೋದು ಮಾವಿನ ಎಲೆ ಕಾರಣ ಏನಪ್ಪಾ ಅಂದ್ರೆ ಎಲೆ ಹದಿನೆಂಟು ಗಂಟೆಗಳ ಕಾಲ ಮಾವಿನ ಮರದಿಂದ ಬಿಡುಗಡೆ ಅಂದ್ರೆ ಕಿತ್ತು ಬಿಟ್ಟು ತೋಣ ಕಟ್ಟಿದ್ರು ಸಹ ಅದು ಆಕ್ಸಿಜನ್ನೇ ಕೊಡ್ತಾ ಇರುತ್ತೆ ನಮ್ಗೆ ಆವಾಗ ಈ ನೂರೈವತ್ತು ಜನ ಅಲ್ಲ ಸಾವಿರ ಜನ ಬಂದ್ರು ಸಾವಿರ ಜನ ರಿಲೀಸ್ ಮಾಡಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ನ ಅದು ಪರಿಶುದ್ಧಿ ಮಾಡ್ತಾ ಹೋಗುತ್ತೆ ಪರಿಶುದ್ಧಿ ಮಾಡಿದ್ರೆ ಅವಾಗ ಏನತ್ತೆ ಯಾರಿಗೂ ಏನು ಆಗೋಲ್ಲ ಅಂತ ಅದಕ್ಕೆ ಮಾವಿನ ಎಲೆ ಕಟ್ಟಬೇಕು ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಅಂತಾರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಮನೇಲಿ ದೇವರು ಇಲ್ವೇ ದೇವ್ರ ಸರ್ವಾಂತರಯಾಮಿ ಅಲ್ವಾ ದೇವ್ರು ಎಲ್ಲ ಕಡೆ ಇದ್ದಾನೆ ಮತ್ತೆ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ಬೋದಲ್ವಾ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಮನೆಯಲ್ಲಿ ಕುತ್ಕೊಂಡು ದೇವ್ರ ಧ್ಯಾನ ಮಾಡಿದ್ರೆ ಸ್ಟೋವ್ ಮೇಲೆ ಹಾಲು ಇಟ್ಟಿದ್ದೀನಿ ಹಾಲು ಉಕ್ಕೋಗ್ತಾ ಇದೆ ಅದಕ್ಕೆ ಕಾಫಿ ಪುಡಿ ಎಷ್ಟಾಗಬೇಕು ಅದನ್ನ ಇದೇ ಈ ಥರ ಜ್ಞಾನಗಳೇ ಬರ್ತವೆ ಎಲ್ಲ ಹೋದ್ರೆ ಹೋಗ್ಲಿ ಅಡುಗೆ ಮುಗಿಸಿ ನಾವು ಮಾತಾಡೋಣಪ್ಪ ದೇವ್ರ ಧ್ಯಾನ ಮಾಡೋಣ ಅಂತ ಕುತ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ ಆಟೋಮೆಟಿಕ್ ಕುತ್ಕೊಂಡು ಹಂಗ ನಿದ್ದೆ ಹೋಗ್ಬಿಡ್ತಾನೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕಾರಣ ಏನಪ್ಪ ಅಂದ್ರೆ ದೇವಸ್ಥಾನ ಗರ್ಭಗುಡಿ ಶಿಖರ ಧ್ವಜಸ್ತಂಭ ಪ್ರಾಕಾರ ಇವೆಲ್ಲ ಇರ್ತವೆ ನಮಗೆ ಕಾರಣ ಏನು ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಗರ್ಭಗುಡಿಯಲ್ಲಿ ಆ ದೇವನ ಪ್ರತಿಷ್ಠಾಪನೆ ಮಾಡೋಕ್ಕೂ ಮುಂಚೆನೆ ದೇವತಾ ಬೀಜಾಕ್ಷ ಮಂತ್ರಗಳು ನವರತ್ನಗಳು ದೇವರಿಗೆ ಪಠನೆ ಮಾಡಿರ್ತಕ್ಕಂಥ ಶಾಸ್ತ್ರನಾಮಗಳು ಎಲ್ಲ ಮಾಡಿ ಅದನ್ನು ಭೂಗರ್ಭಿತ ಅಂದರೆ ಭೂಸ್ಥಾಪಿತ ಮಾಡಿ ಅದರ ಮೇಲೆ ಒಂದು ಶಿಲೇನ ಪ್ರತಿಷ್ಠಾಪನೆ ಮಾಡ್ತಾರೆ ಆಗೇನಾಗುತ್ತೆ ಆ ಪ್ರತಿಷ್ಠಾಪನೆ ಮಾಡ ಮಂತ್ರ ಬೀಜಾಕ್ಷರಲ್ಲಿ ಇರ್ತಕ್ಕಂಥ ಶಕ್ತಿ ಎಲ್ಲ ಅದನ್ನು ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಸ್ಟೋರೇಜ್ ಎನರ್ಜಿ ಆ ಎನರ್ಜಿ ಎಲ್ಲನೂ ಈ ನಾವು ಹಾಕಿರ್ತೀವಲ್ಲ ನವರತ್ನಗಳು ಗೋಮೇದಿಕ ಪುಷ್ಯರಾಗ ವಜ್ರ ಮಾಣಿಕ್ಯ ಮರಕತ ಅಂತ ಅದ್ರೊಳಗೆ ಬೀಳ್ತಾ ಇರುತ್ತೆ ಅದೇನ್ ಮಾಡುತ್ತೆ ಆ ಎನರ್ಜಿನ ವಿಗ್ರಹಕ್ಕೆ ಬಿಡ್ತಾ ಇರುತ್ತೆ ವಿಗ್ರಹದಿಂದ ಗರ್ಭಗುಡಿ ಮೇಲಿರ್ತಕ್ಕಂತಹ ಇದು ಅದು ಗೋಪುರ ಅಲ್ಲ ಜನ ಎಲ್ಲ ಅದನ್ನ ಗೋಪುರ ಅಂತಾರೆ ಅದು ಗೋಪುರ ಅಲ್ಲ ಅದು ಶಿಖರ ಅದಕ್ಕೆ ಡೆಡ್ ಆಪೋಸಿಟ್ ಆಗಿರ್ತಕ್ಕಂತಹ ಐವತ್ತು ನೂರ ನೂರ ಐತೋ ಸಾವಿರ ಎರಡು ಎಷ್ಟೋ ಇರಲಿ ಅಷ್ಟು ಹೆಸರು ಇರೋದು ಅದು ಗೋಪುರ ಇದು ಶಿಖರ ಗರ್ಭಗುಡಿ ಮೇಲಿರ್ತಕ್ಕಂತಹ ಕಳಶ ಇರೋದು ಅದು ಶಿಖರ ಅದು ಆ ಶಿಖರಕ್ಕೆ ಒಂದು ಒಂದು ಮಾತ್ರ ಇರ್ತಾರೆ ಶಿಖರ ಈ ಕಳಶ ಅದೇ ಆಪೋಸಿಟ್ ಇರ್ತಕ್ಕಂತಹ ಗೋಪುರಕ್ಕೆ ಒಂಬತ್ತು ಕಳಶಗಳಿರ್ತಾರೆ ಒಂಬತ್ತು ಕಳಶಗಳು ಇಲ್ಲಿ ಒಂದು ಕಳಶ ಇರುತ್ತೆ ಎದುರುಗಡೆ ಗರಡುಗಂಬ ಇರುತ್ತೆ ದೊಡ್ಡ ಗರಡುಗಂಬ ನಿಲ್ಸಿರ್ತಾನೆ ಯಾಕಪ್ಪ ಅಂದರೆ ಬಂದ ತಕ್ಷಣ ಭಗವಂತನ ಮುಂದೆ ಗರಡುಗಂಬ ಹೇಗಿದೆಯೋ ನಮ್ಮ ಬೆನ್ನು ಸ್ಪೈನಲ್ ಕಾರ್ಡ್ ಅಂತೀವಲ್ಲ ಅದು ಏ ಥರ ಅಂದ್ರೆ ಸ್ಟ್ರೈಟ್ ಇರಬೇಕು ಈ ಥರ ಗರಡುಗಂಬ ಹೇಗಿದೆಯೋ ಆ ಥರ ಭಗವಂತನ ಮುಂದೆ ನಾವು ಸ್ಟ್ರೈಟ್ ಆಗಿರಬೇಕು ದೇವ್ರಿಗೆ ಕೈ ಹಾಕಿ ಮುಗಿತೀವಿ ಸುಮ್ಮನೆ ಕಣ್ಮುಚ್ಕೊಬೋದಲ್ಲ ಜಾಸ್ತಿ ಜನ ಮಾಡೋದು ವಿಚಾರ ಇದೇನೆ ದೇವ್ರಿಗೆ ಹೋದ ತಕ್ಷಣ ಕಣ್ಮುಚ್ಕೊಂಡು ಮುಗಿತಿರ್ತಾರೆ ಕಣ್ಣು ಮುಚ್ಚಬಾರ್ದು ನೀನು ಹೋಗಿ ನಿನ್ನ ಕಣ್ ತುಂಬ್ಕೋಬೇಕು ದೇವ್ರನ್ನ ನೋಡ್ತಾ ಇರಬೇಕು ದೇವ್ರನ್ನ ನೀನು ದೇವ್ರು ಯಾವ ಥರ ಇದ್ದಾನೆ ಆ ದೇವ್ರ ಆ ಫೀಲಿಂಗ್ ನಿನ್ನೊಳಗೆ ಬರಬೇಕು ಆ ಪೊಟೆನ್ಶಿಯಲ್ ಎನರ್ಜಿ ನಿನ್ನೊಳಗೆ ಸೇರ್ಕೋಬೇಕು ಆವಾಗ ನಿನಗೆ ಆಟೋಮೆಟಿಕ್ ಆಗಿ ನಿನ್ನ ಮನಶಾಂತಿ ಬರುತ್ತೆ ನಿನಗೆ ಎಷ್ಟೋ ಕಷ್ಟಗಳು ಕಣ್ಣೀರು ಏನಿದ್ರು ಅದೆಲ್ಲ ಭಗವಂತನ ಮುಂದೆ ಹೇಳ್ಕೊತಿರ್ತೀನಿ ನಿನ್ನ ಮನಸ್ಸಿನಲ್ಲಿ ಹೇಳ್ಕೋಬೇಕು ಜೋರಾಗಿ ಹೇಳಬಾರ್ದು ದೇವ್ರನ್ನಷ್ಟೇ ನೋಡಬೇಕು ಯೃಷ್ಟಿಗೂ ಯಥಾದೃಷ್ಟಿಯಾಗಿ ದೃಷ್ಟಿಯಾಗಿ ನೋಡಬಾರ್ದು ದೇವರನ್ನ ನಾವು ಸ್ವಲ್ಪ ಓರೆ ದೇವರ ಕಣ್ಣಿನ ಅಂಚು ಈ ಐಬಾಲ್ ಇದೆಯಲ್ಲ ಆ ಎಡ್ಜ್ ಬೀಳ್ಬೇಕು ಮನುಷ್ಯರಿಗೆ ಅಷ್ಟೇ ಡೈರೆಕ್ಟ್ ಬಿದ್ರೆ ನಾವು ಭಸ್ಮ ಆಗ್ತೀವಿ ಕಾರಣ ಇಷ್ಟೇ ಮನುಷ್ಯ ಆಗಿರೋನು ತಪ್ಪುಗಳು ಸುಳ್ಳುಗಳು ತರಲೆಗಳು ಎಲ್ಲ ಮಾಡಿರ್ತಾನೆ ಅರಿಷೆಡ್ಬರ್ಗಳು ಎಲ್ಲಾನು ಮಾಡಿಕೊಂಡು ಅದಕ್ಕೆ ಬಲಿಯಾಗಿರ್ತಾನೆ ಅವನ ಹೋಗ್ಬಿಟ್ಟು ದೇವ್ರ ಮುಂದೆ ಯಥಾ ದೃಷ್ಟಿಯಾಗಿ ನಿಂತ ಬಿಟ್ರೆ ದೇವ್ರ ದೃಷ್ಟಿಗೆ ಕೆಟ್ಟದ್ದು ನಿಲ್ಲಲ್ಲ ನೆಗೆಟಿವ್ ಎನರ್ಜಿ ಭಸ್ಮ ಆಗ್ಬೇಕಲ್ವಾ ಆತರ ಭಸ್ಮ ಆಗ್ಬಿಡುತ್ತೆ ಹಾಗಾಗ್ಬಿಟ್ಟು ನಾವು ದೇವರಿಗೆ ಸ್ವಲ್ಪ ಬಲಕ್ಕಾಗಲಿ ಎಡಕ್ಕಾಗ್ಲಿ ಓರಿಯಾಗಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಬೇಕು ನಂತರ ಪ್ರಾಕಾರ ಪ್ರಾಕಾರ ಅಂದ್ರೆ ಪ್ರದಕ್ಷಿಣೆ ಮಾಡೋದು ನಾನು ನೂರ ಎಂಟು ಸಾರಿ ಪ್ರದಕ್ಷಿಣೆ ಮಾಡ್ತೀನಿ ನಾನು ಸಾವಿರದ ಎಂಟು ಸಾರಿ ಪ್ರದಕ್ಷಿಣೆ ಮಾಡಿದ್ರೆ ತಾಳ ತಿರುಗಿ ಬಿದ್ದೋಗ್ತಾನೆ ಅವನು ಅದರಿಂದ ಬರೋದು ಅವನಿಗೆ ಏರಿ ಇಲ್ಲ ಯಾವ ಮೋಕ್ಷನ ಬರಲ್ಲ ಮುಕ್ತಿನೇ ಬರಲ್ಲ ಏನೋ ಬರೋ ಇನ್ನು ಪಾಪ ಬರುತ್ತೆ ನನ್ನ ಕೈಕಾಲು ಸುಸ್ತಾಗುತ್ತೆ ಅಷ್ಟೆ ಪ್ರದಕ್ಷಿಣೆ ಆಗಬೇಕಾಗಿರೋದು ಮೂರೇ ಮೂರು ಪ್ರದಕ್ಷಿಣೆ ಆಗಬೇಕು ಒಂದನೇ ಪ್ರದಕ್ಷಿಣೆ ತಮೋ ಗುಣ ಬಿಡಬೇಕು ಎರಡನೇ ಪ್ರದಕ್ಷಿಣೆ ರಜೋ ಗುಣ ಬಿಡಬೇಕು ಮೂರನೇ ಪ್ರದಕ್ಷಿಣೆ ಸತ್ತೋ ಗುಣ ಬಿಡಬೇಕು ಈ ಮೂರು ತ್ರಿಗುಣಗಳನ್ನು ಭಸ್ಮ ಮಾಡಿ ದೇವರಂತೆ ದೇವರಿಗೆ ಪ್ರದಕ್ಷಿಣೆ ಆಗಬೇಕು ಪ್ರದಕ್ಷಿಣೆ ಮಾಡಬೇಕಾದ್ರೆ ಟ್ರೈನ್ ಹೋದಂಗೆ ಬರ್ಬರ್ ಬರ್ಬರ್ ಹೋಗ್ಬಾರ್ದು ಕೈಯಲ್ಲಿ ಎಣ್ಣೆ ಇಕ್ಕೋಬೇಕು ಕೈಯಲ್ಲಿ ಎಣ್ಣೆ ಹಾಕಿ ಹಾಕಿಟ್ಕೋಬೇಕು ರಪ ಹೋದ್ರೆ ಎಣ್ಣೆ ಚೆಲ್ಲೋಗುತ್ತೆ ಅದಕ್ಕೆ ಎಣ್ಣೆ ದೀಪಕ್ಕೆ ತಂದಿರ್ತೀವಿ ದೇವರಿಗೆ ಆ ಎಣ್ಣೆನ ಫಸ್ಟ್ ನಮ್ಮ ಕೈಯಲ್ಲಿ ಇಟ್ಕೋಬೇಕು ಇಟ್ಕೊಂಡು ಪ್ರದಕ್ಷಿಣೆ ಮಾಡಬೇಕು ಯಾಕೆ ಹೇಳ್ರಿ ಸ್ಪೀಡಾಗಿ ಹೋದ್ರೆ ಎಣ್ಣೆ ಚೆಲ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಅವನು ನಿಧಾನವಾಗಿ ನಡೀತಾನೆ ಈಗ ದೇವಸ್ಥಾನಕ್ಕೆ ಹೋದ್ಮೇಲೆ ಕನಿಷ್ಠಲ್ಲಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಬರಬೇಕು ಅಂತಾರೆ ಸುಮ್ಮನೆ ಹಿಂಗೆ ಕುತ್ಕೊಂಡು ಬರ್ತಾ ಇದ್ದಾರೆ ಜನ ಅದಂಗೆ ಕುತ್ಕೊಂಡು ಬರೋದಲ್ಲ ಕುತ್ಕೋಬೇಕು ಒಂದು ಗಂಟೆ ಅರ್ಧ ಗಂಟೆ ಯಾಕೆ ಹೇಳ್ರಿ ಈ ದೇವರ ಇಷ್ಟಕ್ಕೆ ಮುಂಚೆ ಇರ್ತಕ್ಕಂಥ ವಿಚಾರದಲ್ಲಿ ಆ ದೇವರಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್ ಎನರ್ಜಿ ಗರ್ಭಗುಡಿಯಿಂದ ಮೇಲೆ ಕೊಡ್ದು ಶಿಖರಕ್ಕೆ ಅಂದರೆ ಕಳಶ ಇದೆಯಲ್ಲ ಕಳಸಕ್ಕೆ ಕೊಡ್ದು ಕಳಶದಿಂದ ಎದುರುಗಡೆ ಇರ್ತಕ್ಕಂಥ ಒಂಬತ್ತು ಕಳಸಗಳಿಗೆ ಹೊಡೆದು ಗರಡಗಂಬಕ್ಕೆ ಹೊಡೆದು ಸುತ್ತಮುತ್ತಲೂ ಒನ್ ಪಾಯಿಂಟ್ ಫೈವ್ ಅಂದ್ರೆ ಇಂಚು ಮಿಂಚು ಒಂದೂವರೆ ಕಿಲೋಮೀಟರ್ ಅಷ್ಟು ಪ್ರಶಾಂತ ವಾತಾವರಣ ಕ್ರಿಯೇಟ್ ಮಾಡ್ತಾ ಇರುತ್ತೆ ನಮಗೆ ದೇವರ ದರ್ಶನ ಆದ್ಮೇಲೆ ನಾವು ಅಲ್ಲೇ ಕೂರ್ಬೇಕು ಕನಿಷ್ಠ ಒಂದು ಗಂಟೆ ಕುತ್ಕೊಂಡ್ರೆ ನಮ್ಮನೇಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ನಮ್ಮ ಮನಸ್ಸು ಸ್ಥಿಮಿತ ಆಗುತ್ತೆ ಕರ್ಪೂರದಲ್ಲೇ ಯಾಕೆ ನಾವು ಬೆಳಗಬೇಕು ಆರತಿ ಕೊಡಬೇಕು ಸೀಮೆಣ್ಣೆ ಬುಡ್ಡಿ ಸಾಕಾಗಲ್ವಾ ಆಗಲ್ಲ ಕರ್ಪೂರದಲ್ಲಿ ನಾವು ನಮ್ಮ ಪಾಪಗಳಿಗೆ ಸಂಕೇತ ಕರ್ಪೂರ ಅನ್ನೋದು ಕರ್ಪೂರದ ಆರತಿ ಮಾಡಿದ ಮೇಲೆ ಕರ್ಪೂರದಲ್ಲಿ ಏನಾದರೂ ಉಳಿತಾ ಏನೂ ಉಳಿಯಲ್ಲ ಅದು ಹೇಗೆ ಭಸ್ಮ ಆಗುತ್ತೋ ನಮ್ಮ ಪಾಪ ಕರಂಗಳು ಅದೇ ತರ ಹೋಗಲಿ ಅಂತ ಗರ್ಭಗುಡಿಗೆ ಇತ್ತೀಚೆಗೆ ಟೈಲ್ಸ್ ಜಾಸ್ತಿ ಆಗ್ತಾರೆ ಟೈಲ್ಸ್ ಆಗ್ಬಾರ್ದು ಅಂತ ಆಗಮಶಾಸ್ತ್ರಗಳು ಹೇಳ್ತವೆ ಕಾರಣ ಏನಪ್ಪಾ ಅಂದ್ರೆ ಟೈಲ್ಸ್ ಅದು ಮಿರರ್ ಸಂಬಂಧಿಸತಕ್ಕಂಥ ಒಂದು ವಿಚಾರ ರಿಫ್ಲೆಕ್ಟ್ ಆಗಿಬಿಟ್ಟು ಪೊಟೆನ್ಶಿಯಲ್ ಎನರ್ಜಿ ಹೊರಗಡೆ ಬರ್ದಂಗೆ ಒಳಗಡೆ ಆಗೋಗುತ್ತೆ ತಿರುಪತಿ ಆಗಲಿ ಆಗಲಿ ನೀವು ಗಂಭೀರವಾಗಿ ಆ ವಿಚಾರನ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ತುಪ್ಪದ ದೀಪ ಇರುತ್ತೆ ಕಲ್ಲಿನ ಕೂಡ ಹಾಗೆ ಇರುತ್ತೆ ಹೊರಗಡೆ ಎಲ್ಲ ಟೈಲ್ಸ್ ಹಾಕಿರ್ತಾನೆ ಮೆಟ್ಲಾಡ್ತೀನಿ ಎಲ್ಲ ಆಗಿರುತ್ತೆ ವಿದ್ಯುತ್ತು ಎಲ್ಲ ಇರುತ್ತೆ ಗರ್ಭಗುಡಿಯಲ್ಲಿ ಮಾತ್ರ ಹಾಕಬಾರ್ದು ಯಾಕೆ ಹೇಳ್ರಿ ನಾವು ಹೋಗಿದ್ದು ವೇಸ್ಟ್ ಆಗುತ್ತೆ ಮತ್ತೆ ಅಲ್ಲಿ ದೇವ್ರಿಗೆ ಎನರ್ಜಿ ಇಲ್ಲ ಅಂದಮೇಲೆ ಎಲ್ಲಿಂದ ಎನರ್ಜಿ ಬರಲಿ ಕರೆಕ್ಟ್ ಅಲ್ವಾ ಹಾಗಾಗಿಬಿಟ್ಟು ಆ ಗರ್ಭಗುಡಿಯಲ್ಲಿ ತುಪ್ಪದ ದೀಪನೇ ತುಪ್ಪದ ದೀಪ ಯಾಕೆ ನಾವು ಹಚ್ಚಬೇಕು ಬೇರೆ ದೀಪ ಹಚ್ಬೋದಲ್ವಾ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಇದಾವಲ್ಲ ಎಣ್ಣೆ ಹಚ್ಬೋದಲ್ವಾ ಯಾಕದ್ರಲ್ಲಿ ಹಚ್ಬಾರ್ದು ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅದಕ್ಕೆ ಅದು ಬೇಡ ಅಂತ ನಮ್ಮ ದೊಡ್ಡವರು ನಿಷಿದ್ಧ ಮಾಡಿದ್ದಾರೆ ತುಪ್ಪದ ದೀಪ ಶ್ರೇಷ್ಠ ಅಂತ ಹೇಳ್ತಾರೆ ತುಪ್ಪದ ದೀಪ ತುಪ್ಪ ಎಲ್ಲಿಂದ ಬಂತು ಬೆಣ್ಣೆಯಿಂದ ಬೆಣ್ಣೆಯಲ್ಲಿಂದ ಬಂತು ಮೊಸರು ಮೊಸರಿನಿಂದ ಬಂತು ಹಾಲು ಹಾಲಿನಿಂದ ಬಂತು ಸಾಕ್ಷಾತ್ ಗೋಮಾತೆಯಿಂದ ಹಾಲು ಬಂತು ಹಾಲನ್ನ ನಾವು ನಮ್ಮ ಜೀವನವೇ ಒಂದು ಹಾಲು ನಮ್ಮ ಮನಸ್ಸು ಒಂದು ಹಾಲಿಗೆ ನಾವು ಹೋಲಿಕೆ ಮಾಡ್ತಾ ಇರ್ತೀವಿ ಅಷ್ಟು ಪರಿಶುದ್ಧವಾಗಿರಬೇಕು ಅದರಿಂದ ಬಂದಿರತಕ್ಕಂತಹ ಮೊಸರು ಮೊಸರಿಂದ ಬೆಣ್ಣೆ ಬೆಣ್ಣೆನ ತುಪ್ಪ ತುಪ್ಪನ್ನು ನಾವು ಏನು ಮಾಡ್ತೀವಿ ಆರ್ಗೆ ಅಂತ ಸಮರ್ಪಿಸ್ತೀವಿ ಹೋಮಗುಂಡಕ್ಕೆ ಹೋಮಗುಂಡಕ್ಕೆ ತುಪ್ಪ ಬಿಟ್ಟರೆ ಏನು ಸಮರ್ಪಿಸಲ್ಲ ನಾವು ಕಾರಣ ಏನು ಹೇಳಿ ತುಪ್ಪ ಆದಮೇಲೆ ಮತ್ತದು ಪಂಚಭೂತಗಳಲ್ಲಿ ಲೀನಾಗ್ಬಿಟ್ಟು ಹೇಗೆ ಬಂದು ಅದಕ್ಕೆ ಹೋಗ್ಬಿಡುತ್ತೆ ಅದಕ್ಕೆ ಅಡ್ರೆಸ್ ಇರಲ್ಲ ಮತ್ತೆ ಬೇರೆದು ಏನೇ ನಾವು ಯೂಸ್ ಮಾಡಿದ್ರೆ ಅದು ಶೇಷ ವಸ್ತು ಅಂತ ಉಳಿಯುತ್ತೆ ತುಪ್ಪದಲ್ಲಿ ಉಳಿಯಲ್ಲ ಅದಕ್ಕೆ ತುಪ್ಪದ ದೀಪನೇ ಶ್ರೇಷ್ಠ ಅಂತ ಹೇಳ್ತಾರೆ ಕರ್ಪೂರದ ಆರತಿ ಮಾಡಿದ ಮೇಲೆ ಭಗವಂತನ ದರ್ಶನ ನಾವು ಪಡ್ಕೋಬೇಕು ಅಂತ ಹೇಳಿದ್ಮೇಲೆ ಗರ್ಭಗುಡಿಗೆ ಯಾವುದೇ ಕಿಟಕಿ ಬಾಗಲೆಲ್ಲಾನು ಇರಲ್ಲ ಭಯಂಕರವಾಗಿ ಗಾಳಿ ಬೆಳಕು ಬರತಕ್ಕಂಥ ವಾತಾವರಣ ಇರಲ್ಲ ಹೊರಗಡೆ ನವರಂಗ ಮಂಟಪದಲ್ಲಿ ಇರುತ್ತೆ ಮುಂದ್ಗಡೆ ಮಾತ್ರ ಎಲ್ಲ ಇರುತ್ತೆ ಗರ್ಭಗುಡಿಯಲ್ಲಿ ಇರಲ್ಲ ಕತ್ತಲಿರುತ್ತೆ ಆ ಕತ್ಲಲ್ಲಿ ಶಿಲೆನೂ ಕಪ್ಪಾಗಿರುತ್ತೆ ಆ ದೇವ್ರು ನಮಗೆ ಗೋಚರ ಆಗಲಿ ಅಂತ ಹೇಳ್ಬಿಟ್ಟು ಕರ್ಪೂರದ ಗಡ್ಡೆ ಉರ್ಸ್ ತಕ್ಷಣ ಬೆಳಕು ಬಗ 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 ಉರಿಯುತ್ತೆ ಐದು ಸೆಕೆಂಡ್ಗಳು ಹತ್ತು ಸೆಕೆಂಡ್ಗಳಿಗೆ ಹೋಗ್ಬಿಡುತ್ತೆ ಆ ಆರತಿ ಬೆಳಗ್ತಾ ಇದ್ರೆ ಆರತಿ ಬೆಳಕಿಗೆ ದೇವರ ದರ್ಶನ ರೂಪ ಕಂಡು ನಮಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲ ಇದಾಗುತ್ತೆ ಆ ವಿಚಾರವಾಗಿ ನಾವು ಗರ್ಭಗುಡಿಗೆ ನಾವು ಇದು ಮಾಡಬೇಕು ಅಂತ ಅಂದ್ರೆ ಕರ್ಪೂರದಲ್ಲಿ ಮಾತ್ರ ಆರತಿ ಮಾಡಬೇಕು ಅಂತ ಇನ್ನೊಂದು ವಿಚಾರ ದೊಡ್ಡವರು ಹೇಳ್ತಾರೆ ನಮ್ಮ ವಿಚಾರಗಳಲ್ಲಿ ನಾವು ಮರದ ಕೆಳಗಡೆ ಮಲಗಬಾರ್ದು ರಾತ್ರಿ ಹೊತ್ತು ಯಾಕೆ ದೆವ್ವ ಬರುತ್ತೆ ಯಾಕೆ ದೆವ್ವ ತುಳಿಯುತ್ತಂತೆ ಅಲ್ಲಿ ತುಳಿದಿತ್ತಂತೆ ಎಲ್ಲಿ ತುಳಿದಿತ್ತು ಹುಣಸೆ ಮರದ ಕೆಳಗಡೆ ಮಲಕೋಬೇಡ ಓ ಹುಣಸೆ ಮರದಲ್ಲಿ ದೆವ್ವ ಇದೆ ಬೇವಿನ ಮರ ಅಲ್ಲಿ ದೊಡ್ಡ ದೆವ್ವ ಇದೆ ಕಾರಣ ಏನು ನಮ್ಮವರು ಹೇಳಿದ್ದಾರೆ ಆದೂರ್ ಯಾವುದೇ ಒಂದು ಮರ ಸೃಷ್ಟಿಯಲ್ಲಿ ಚರಾಚರ ಜಗತ್ತು ಎಂಬತ್ನಾಲ್ಕು ಲಕ್ಷ ದಶ ಕೋಟಿ ಜೀವರಾಶಿಗಳಲ್ಲಿ ಮರಗಳು ಋಷಿ ಸಂಪದನು ಇದೆ ಪ್ರತಿಯೊಂದು ಮರ ಹಗಲೊತ್ನಲ್ಲಿ ನಮಗೆ ಆಕ್ಸಿಜನ್ ಕೊಡುತ್ತೆ ರಾತ್ರಿ ಹೊತ್ತು ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ ನಾವು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿ ಮರನು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿದ್ರೆ ಎರಡು ಶ್ವಾಸಕೋಶಗಳ ಸಂಬಂಧ ಆಗ್ಬಿಟ್ಟು ಇಲ್ಲಿ ನಮ್ಗೆ ಉಸಿರು ಆಗುತ್ತೆ ಉಸಿರು ಆಗುತ್ತೆ ಅದೇ ದೆವ್ವ ಅದಕ್ಕೆ ಅದು ಬೇಡ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಊರು ಏನ್ ಮಾಡಿದಾರೆ ಪ್ರತಿಯೊಂದು ಊರಿಗೋ ಒಂದೊಂದು ಅರಳಿ ಮರ ಇಡಿಸಿ ಕಟ್ಟೆ ಕಟ್ಸ್ಬಿಟ್ಟು ಅದಕ್ಕೆ ನಾಗರ್ ಅಥವಾ ಗಣಪತಿನ ಒಂದು ವಿಗ್ರಹ ಇಟ್ಸ್ಬಿಟ್ಟು ಅದಕ್ಕೆ ಒಂದು ಕಟ್ಟೆ ಕಟ್ಸ್ಬಿಡ್ತಾರೆ ಕಾರಣ ಹೇಳಿ ಯಾರೊಂದು ಕತಿಸಬಾರದು ಅಂತ ಅರಳಿ ಕಟ್ಟೆ ಯಾಕೆ ಕಟ್ಟಿಸಿದ್ದಾರೆ ಬೇರೆ ಕಟ್ಟೆಗಳೆಲ್ಲ ಕಟ್ಸ್ಬೋದಲ್ಲ ಬೇ ಹುಣಸೆ ಮರ ಕಟ್ಟೆ ನಿಲ್ಗಿರಿ ಮರವೆಲ್ಲ ಯಾಕೆ ಮಾಡಲಿಲ್ಲ ಅರಳಿ ಮರ ಹಗಲೊತ್ತೂ ಆಕ್ಸಿಜನ್ ಕೊಡುತ್ತೆ ಮನುಷ್ಯರಿಗೆ ರಾತ್ರಿ ಹೊತ್ತು ಆಕ್ಸಿಜನ್ ಕೊಡುತ್ತೆ ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಮರಗಳಲ್ಲಿ ಅರಳಿ ಮರ ನಾನೇ ಪಕ್ಷಿಗಳಲ್ಲಿ ಗರ್ತ್ ಮಾತಾಡ ನಾನೇ ಅಂತ ಹೇಳಿದಾನೆ ಅರಳಿ ಮರಕ್ಕೆ ಪ್ರತಿನಿತ್ಯ ಇಪ್ಪತ್ನಾಲ್ಕು ಗಂಟೆನೂ ಅದು ಆಕ್ಸಿಜನ್ ಕೊಡ್ತಾ ಇರುತ್ತೆ ನಮಗೆ ಆದ್ರೆ ನಾವು ಹೇಳಿದ್ರೆ ನಮ್ಮ ಮಕ್ಕಳು ನಮ್ಮವರೆಲ್ಲ ಕೇಳಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ ಅದಕ್ಕೆ ನಾಗರ್ ಪ್ರತಿಷ್ಠೆ ಪೂಜೆಯನ್ನು ಮಾಡಿದ್ರೆ ಆ ಮರ ಅದಕ್ಕೊಂದು ದೊಡ್ಡ ಕಟ್ಟೆ ಕಟ್ಟಿಸ್ಬಿಟ್ರೆ ಆ ಇಡೀ ಹಳ್ಳಿ ಹಳ್ಳಿಗೆ ಪ್ರತಿಯೊಂದು ಹಳ್ಳಿಗೂ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಳ್ಳಿಗೂ ಹಳ್ಳಿ ಕಟ್ಟೆ ಇದೆ ಅಶ್ವಥ ಕಟ್ಟೆ ಅಂತ ಹೋಗ್ತಾ ಇರ್ತಾರೆ ಜನ ಯಾಕೆ ಅದ್ ಮಾಡ್ಸಿರೋ ದೊಡ್ಡವರು ಸೈಂಟಿಸ್ಟ್ಗಳು ಸೈನ್ಸ್ ನಮಗೆ ಇನ್ನೂರು ವರ್ಷಗಳಿಂದ ಬೆಳಕಿಗೆ ಬಂದಿದೆ ಅಂತ ನಾನು ಅನ್ಕೊಂತೀನಿ ಆದರೆ ನಮ್ಮ ಧರ್ಮದಲ್ಲಿ ಯುಗಗಳು ಮನ್ವಂತರಗಳು ಲಕ್ಷ ಕೋಟಿ ವರ್ಷಗಳಿಂದ ನಮಗೆ ಸೈನ್ಸ್ ಇದೆ ನಮಗೆ ಎಕ್ಸ್ಪೆಷಲಿ ನಮ್ಮ ಇಂಡಿಯಾಗ ಸೈನ್ಸ್ ಜಾಸ್ತಿ ಇದೆ ವಿಚಾರ ಇಷ್ಟೇ ಆ ವಿಚಾರಕ್ಕೆ ಪ್ರತಿಯೊಂದು ನಮ್ಮ ಹಳ್ಳಿಯಲ್ಲಿ ಪ್ರತಿಯೊಬ್ಬರಿಗೂ ಆಕ್ಸಿಜನ್ ದೊರಕಲಿ ಅಂತ ಹೇಳಿಬಿಟ್ಟು ಹಳ್ಳಿ ಕಟ್ಟೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಉತ್ಸವಗಳು ಯಾಕೆ ಮಾಡ್ಬೇಕು ನಾವು ದೇವ್ರ ಮನೆಯಲ್ಲಿ ಮುಕ್ಕೊಂತೀವಲ್ಲ ಇನ್ನು ಉತ್ಸವಗಳು ಯಾಕೆ ಪ್ರತಿ ವರ್ಷನೂ ಜನಗಳೆಲ್ಲರೂ ಸೇರ್ಲಿ ಅಂತ ಉತ್ಸವ ಮಾಡೋದು ಒಂದನೇ ವಿಚಾರ ಪ್ರತಿಯೊಬ್ಬರು ಮೇಲು ಕೀಳು ಅನ್ನೋ ಭಾವನೆ ಇಲ್ಲದಂಗೆ ಪ್ರತಿಯೊಬ್ಬರು ಸೇರಿ ಮಾರಿ ಹಬ್ಬ ಆಗಲಿ ಊರ ದೇವರು ಯಾವುದೇ ದೇವತೆ ಆದರೆ ಪ್ರತಿಯೊಬ್ರು ಸೇರಿ ಊರಿಗೆ ಜ್ಯೋತಿಗಳು ಆರತಿ ಬೆಳಗೋದು ಹಬ್ಬ ಮಾಡೋದು ಜನಗಳೆಲ್ಲನ ಕರೆಸೋದು ಎಲ್ಲ ಅಡುಗೆ ಊಟ ಮಾಡಿಸೋದು ಎಲ್ಲ ಮಾಡ್ತಾರೆ ಎರಡನೇ ವಿಚಾರ ಏನಪ್ಪ ಅಂದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರು ಸ್ವಯಂಕೃತವಾಗಿ ತಾನೇ ಜನಗಳ ಕಷ್ಟಗಳನ್ನ ತಿಳ್ಕೊಳ್ಳಕ್ಕೆ ಉತ್ಸವ ಮೂರ್ತಿಯಾಗಿ ಪಲ್ಲಕ್ಕಿ ಹತ್ತು ಪ್ರತಿ ಮನೆ ಪ್ರತಿ ಬೀದಿಗೂ ಪ್ರದಕ್ಷಿಣೆ ಬರ್ತಾನೆ ಜನರು ಪ್ರತಿ ವರ್ಷನೂ ಒಂದು ವರ್ಷ ಮುನ್ನೂರ ಅರವತ್ನಾಲ್ಕು ದಿನಗಳು ಆ ಹೋಗಿ ಸೇವೆ ಸಲ್ಲಿಸಿರ್ತಾರಲ್ಲ ಆ ಕಷ್ಟಗಳು ನೋಡ್ಲಾರದೆ ಮುನ್ನೂರ ಅರವತ್ತೈದನೇ ದಿನ ತಾನೇ ಬಂದು ಎಲ್ಲರಿಗೂ ಹೊರಗಡೆ ಕೊಡೋಣ ಅಂತ ಹೇಳ್ಬಿಟ್ಟು ದೇವರು ಹೊರಗಡೆ ಬರ್ತಾನೆ ಇದೇ ಕಾರಣ ನಮಗೆ ಉತ್ಸವ ಉತ್ಸವ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ನಾವಿದೆ ಪ್ರತಿ ಹೆಣ್ಣು ಮಕ್ಕಳು ಅರ್ಶಿನ ಬಳಸ್ಕೋಬೇಕು ಮುಖಕ್ಕೆ ಯಾಕೆ ಚರ್ಮ ರೋಗ ಬರೋದಿಲ್ಲ ಅಂತ ಪ್ರತಿ ಸ್ನಾನ ವಿಚಾರದಲ್ಲಿ ಪ್ರತಿಯೊಬ್ರು ಈಗಲೂ ಕೆಲವು ನಮ್ಮ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಇದೆ ಉತ್ತರ ಭಾರತದಲ್ಲಿ ಸ್ವಲ್ಪ ಕಡಿಮೆ ಇದೆ ಎರಡನೇದು ಬಂದ್ಬಿಟ್ಟು ಕುಂಕುಮ ಹಚ್ಕೋಬೇಕು ಅಂತ ಹೇಳ್ತಾರೆ ಯಾಕೆ ಕುಂಕುಮ ಹಚ್ಕೊಳಿದ್ರೆ ಆಗಲ್ವಾ ನಮಗೆ ಆರು ಚಕ್ರಗಳಿದಾವೆ ಆರು ಚಕ್ರಗಳಲ್ಲಿ ಇಲ್ಲಿ ಆಗ್ನ ಚಕ್ರ ಅಂತ ಇದೆ ಎರಡು ಮಧ್ಯೆ ಅಂತಾರೆ ಭ್ರೂ ಮಧ್ಯೆ ಅಂದರೆ ಎರಡು ಕಣ್ಣುಬ್ಬುಗಳ ಮಧ್ಯದಲ್ಲಿ ನಮಗೆ ಆಗ್ನಾಚಕ್ರ ಇದೆ ಅದಕ್ಕೆ ಸೆನ್ಸಿಟಿವ್ ಪವರ್ ಜಾಸ್ತಿ ಇದೆ ಅಲ್ಲಿ ಕುಂಕುಮ ಹಚ್ಚಬೇಕು ಮೂಗಲ್ಲಿ ಇಟ್ಕೊಳ್ಳೋದು ಮೂಗ್ ಕೆಳಗಡೆ ಇಟ್ಕೊಳ್ಳೋದು ಅಥವಾ ಹಣೆಯಲ್ಲಿ ಇಟ್ಕೊಳ್ಳೋದು ಎಲ್ಲೆಲ್ಲ ಇಟ್ಕೊಳ್ಳೋದು ಎಲ್ಲ ಮಾಡ್ತಾರೆ ಎಲ್ಲ ಮಾಡಬಾರ್ದು ಭ್ರೂ ಮಧ್ಯೆ ಕರೆಕ್ಟಾಗಿ ಎರಡು ಕಣ್ಣೊಬ್ಬುಗಳ ಮಧ್ಯದಲ್ಲಿ ಮಾತ್ರ ನಾವು ಕುಂಕುಮ ಧರಿಸಬೇಕು ಅದು ಕುಂಕುಮ ಚಕ್ರ ಎರಡು ಕೆಂಪಾಗಿ ಇರ್ತವೆ ಎರಡು ಒಂದೇ ವರ್ಣದಲ್ಲಿರ್ತವೆ ಕುಂಕುಮ ಹೋಗಿಬಿಟ್ಟು ಆಗ್ನಾಚಕ್ರದೊಳಗೆ ಸೇರಿಕೊಂಡು ಮೈಂಡ್ ರಿಲೀಫ್ ಮಾಡಿಬಿಟ್ಟು ಅವ್ನಿಗೆ ಒಂದು ಹೊಸ ಚೈತನ್ಯ ಒಂದು ಎನರ್ಜಿ ಕೊಟ್ಟು ಬಿಡುತ್ತೆ ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಕುಂಕುಮವೇ ಧರಿಸ್ಬೇಕು ಅಂತ ಸುಮ್ಮ ಸುಮ್ಮನೆ ಹೋಗೋದು ಇವಾಗ ಎಷ್ಟು ಇದೆ ಅಂತ ಜನಗಳಿಗೆಲ್ಲ ಗೊತ್ತು ಒಂದು ಉದಾಹರಣೆ ಹೇಳ್ತೀನಿ ಈ ಶಿವಲಿಂಗಕ್ಕೆ ನಾರ್ತ್ ಇಂಡಿಯಾದಲ್ಲಿ ಒಂದು ಲಿಂಗಕ್ಕೆ ಮುನ್ನೂರ ಅರವತ್ತೈದು ಕೆ ಜಿ ಸಕ್ಕರೆ ತಂದುಬಿಟ್ಟು ಸುರಿದು ಬಿಡೋದು ತುಪ್ಪ ಸುರಿದು ಬಿಡೋದು ಏನೇನೆಲ್ಲ ಸುರಿದು ಲಾಸ್ಟ್ ಲಾಸ್ಟ್ಗೊಬ್ಬರು ಒಂದು ಛತ್ರಿ ಟೈಪ್ ಗ್ಲಾಸಲ್ಲಿ ಮಾಡಿಬಿಟ್ಟು ಲಿಂಗನ ಮುಚ್ಚಿಟ್ಟು ಬಿಟ್ಟಿದ್ದಾನೆ ಅವರು ಒಬ್ಬ ಅರ್ಚಕರು ಹೇಳಿ ಕಂಡ ಕಾಡ್ದೆಲ್ಲ ತಗೊಂಡೋಗಿ ಅದರ ಮೇಲೆ ಸುರಿತಿರ್ತಾರೆ ಅದೆಲ್ಲ ಸುರಿಬಾರ್ದು ಅಜ್ಞಾನ ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಮಾತ್ರ ಆಗಬೇಕು ಬೇರೆ ಏನೂ ಆಗಬಾರ್ದು ಕಾರಣ ಏನು ಹೇಳಿ ಬಿಲ್ವ ಪತ್ರೆ ಲಿಂಗ ಇದು ಅದ್ರ ಸುತ್ತಲಿರ್ತಕ್ಕಂಥದ್ದು ಅದನ್ನ ಪಾಣಿ ಅಂತಾರೆ ಪಾಣಿ ಅಂದರೆ ಪಾರ್ವತಿ ಅಂತ ಅದ್ರ ಬಗ್ಗೆ ಹೇಳೋಕ್ಕೆ ನನಗೆ ಜಾಸ್ತಿ ಸಮಯಾವಕಾಶ ಕಡಿಮೆ ಇರೋದ್ರಿಂದ ನಾನು ಮುಂದಿನ ವಿಚಾರದಲ್ಲಿ ನಾನು ಹೇಳ್ತೀನಿ ಆ ಶಿವಲಿಂಗಕ್ಕೆ ಸ್ನಾ ಅಭಿಷೇಕ ಮಾಡಿದಾಗ ಸುತ್ತಲೂ ನೀರು ನಿಲ್ಲುತ್ತೆ ಆ ನೀರ್ದು ಹೀರ್ಕೊಳ್ಳೋ ಅಬ್ಸಾರ್ಪ್ಷನ್ ಶಕ್ತಿ ಬಿಲ್ವ ಪತ್ರೆಗೆ ಮಾತ್ರ ಇದೆ ಬೇರೆ ಪತ್ರೆಗಳಿಗಿಲ್ಲ ಅದು ಬಿಲ್ವ ಪತ್ರೆ ಮಾತ್ರ ಆಗಬೇಕು ಅದು ಈಶ್ವರನಗಿಷ್ಟ ನಾನು ಒಂದು ಕಿಂಟಾಲ್ ಹಾಕ್ತೀನಿ ಒಂದ್ ಸಾವಿರ ಕಿಂಟಾಲ್ ಹಾಕ್ತೀನಿ ಅಂತ ಹೇಳ್ಬಾರ್ದು ನಾವು ಬಿಲ್ವ ಪತ್ರೇನ ಅವೆಲ್ಲ ಹಾಕಿದ್ರೆ ದೇವ್ರು ರಿಸೀವ್ ಮಾಡ್ಕೊಳ್ಳಲ್ಲ ತಗೊಳ್ಳಲ್ಲ ಈಗ ನಾವು ಭಕ್ತಿಗಿಂತ ಅಜ್ಞಾನ ಜಾಸ್ತಿ ಆಗೋಗಿದೆ ಈ ಅಜ್ಞಾನನ ಆದಷ್ಟು ಕಡಿಮೆ ಮಾಡಿ ಒರಿಜಿನಲ್ ನಾವು ಭಕ್ತಿಯನ್ನ ಇದು ಮಾಡ್ಬೇಕಾಗುತ್ತೆ ಆ ಭಕ್ತಿನ ನಾವು ಬೆಳಗ್ಗೆ ತರಬೇಕಂದ್ರೆ ನಾವು ಪ್ರತಿಯೊಬ್ಬರೂ ಭಗವಂತನ ಸನ್ನಿಧಾನಕ್ಕೆ ಹೋಗಿ ನಮ್ಮ ಆಚಾರಗಳು ವಿಚಾರಗಳನ್ನ ಪ್ರತಿಯೊಂದನ್ನು ಸುದೀರ್ಘವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ನನಗೆ ಸಮಯ ಅವಕಾಶ ಬಹಳ ಕಡಿಮೆ ಇರತಕ್ಕಂಥ ಕೆಲವು ವಿಚಾರಗಳು ಮಾತ್ರ ಹೇಳಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ವಿಚಾರದಲ್ಲಿ ನಾನು ಪರಿಪೂರ್ಣವಾಗಿ ಒಂದೇ ಸಬ್ಜೆಕ್ಟ್ ತಗೊಂಡು ಆ ಸಬ್ಜೆಕ್ಟ್ನಲ್ಲಿ ನಿಮಗೆ ಏನೇನು ಬೇಕೋ ಸರ್ ವಿಚಾರಗಳನ್ನು ನಾನು ನಿಧಾನವಾಗಿ ವಿವರಿಸ್ತಾ ಹೋಗ್ತೀನಿ